ನನ್ ಮೇಲ್ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ತಿದೆ ಸರು. ಯಾಕೆ ಸರು ಮನ್ಸಲ್ಲಿಷ್ಟು ಪ್ರೀತಿ ಇಟ್ಕೊಂಡು ಇನ್ನು ನನ್ ಮೇಲೆ ದ್ವೇಷ ತೋರಿಸ್ತಾ ಇದ್ದೀರಾ? ಮಾವನ್ನ ಈ ಮನೆ ಕರ್ಕೊಂಡ್ ಬಂದೆ ಅಂತನ? ಯಾಕ್ ಸರು ತಾಯಿಗೋಸ್ಕರ ನೀವ್ ಹೇಗೆ ಒದ್ದಾಡ್ತಾ ಇದ್ದೀರೋ ನಿಮ್ಗೋಸ್ಕರ ನಿಮ್ ತಂದೆ ಕೂಡ ಅದೇ ತರ ಒದ್ದಾಡ್ತಾ ಇದ್ದಾರೆ ಸರು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವ್ದೇನೇ ಆದ್ರೂ ನೀವು ತೋರ್ಸೋ ಈ ಪ್ರೀತಿನ ಆದಷ್ಟು ಬೇಗ ಹೊರ್ಗಡೆ ತೋರ್ಸೋ ಹಾಗೆ ಮಾಡಿ, ನಿಮ್ಮನ್ನ ನಾನು ಪಡ್ಕೊಳ್ತೀನಿ. ಹಾಗೆ ಮಾವನ ಕೊನೆ ಆಸೆ ಕೂಡ ನೆರವೇರೋ ಹಾಗೆ ಮಾಡ್ತೀನಿ. ನಾನು ಮಾಡ್ತಿರೋ ಈ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ನನಗೆ ಯಾವಾಗಲೂ ಇರಬೇಕು ಸರು. ಸರಿ, ನಾನಿಲ್ಲಿಂದ ಹೊರಡ್ಬೇಕಾದ್ರೆ ಫೋನ್ ಮಾಡ್ತೀನಿ. ಇಡ್ಲಾ? ಅಯ್ಯೋ ಅಣ್ಣಯ್ಯ, ಏನ್ ಮಾಡ್ತಿದ್ದೀರಾ ನೀವು? ಇದು ತುಂಬಾ ಕಮ್ಮಿ ಕಣಮ್ಮ. ನಿಜ ಹೇಳ್ಬೇಕು ಅಂದ್ರೆ ನಿನ್ ಕಾಲನ್ ತೊಳೆದು ಆ ನೀರನ್ನ ತಲೆ ಮೇಲೆ ಹಾಕೋಬೇಕು. ಅಯ್ಯಯ್ಯೋ, ಆ ತರ ಮಾತಾಡ್ಬೇಡಿ ಅಣ್ಣಯ್ಯ. ಆದ್ರೂ ನಾವ್ ಏನ್ ಮಾಡಿದೀವಿ ಅಂತ ನೀವ್ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಇನ್ನು ಏನ್ ಮಾಡ್ಬೇಕಮ್ಮ? ನನ್ನನ್ನು ನನ್ನ ಮಕ್ಕಳನ್ನು ಒಂದು ಮಾಡೋದಕ್ಕೆ ಪದ್ಮಾವತಿ ಪಡ್ತಿರೋ ಕಷ್ಟನ ನೋಡಿ ಇನ್ನೇನ್ ಹೇಳದಮ್ಮ. ಅಷ್ಟು ನೋವಲ್ಲೂ ಕೂಡ ಅವಳು ನಮ್ಮ ಸಂತೋಷನ ಬಯಸ್ತಾಳೆ ಹೊರತು ಅವಳ ನೋವನ್ನ ಯಾರ ಹತ್ರನೂ ಹಂಚ್ಕೊಳ್ಳಲ್ಲ. ಅಷ್ಟು ಒಳ್ಳೆ ಹುಡುಗಿನ ನಮ್ಮನೆಗೆ ಸೊಸೆಯಾಗಿ ಕಳಿಸಿದ್ದಕ್ಕೆ ನಿಮ್ಗೆ ನಮ್ಮ ಕುಟುಂಬ ಯಾವತ್ತಿಗೂ ಋಣವಾಗಿರುತ್ತೆ. ಅಯ್ಯೋ ಅಣ್ಣಯ್ಯ, ನೀವ್ ಆ ತರ ಮಾತಾಡ್ಬೇಡಿ. ಅಷ್ಟಕ್ಕೂ ಋಣದಲ್ಲಿರ್ಬೇಕಾದವ್ರು ನೀವಲ್ಲ, ನಾವು. ನಮ್ ಯೋಗ್ಯತೆ ಏನು ಅಂತ ಗೊತ್ತಿದ್ರು ನೀವ್ ನಮ್ಮ ಮಕ್ಕಳನ್ನ ನಿಮ್ ಸ್ವಂತ ಮಕ್ಳ ತರ ನೋಡ್ಕೋತಿದ್ದೀರ. ಒಂದ್ ಹೆಣ್ ಹೆತ್ತ ತಾಯಿಯಾಗಿ ನನಗ್ ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು ಹೇಳಿ? ಅದು ನಿಮ್ ಒಳ್ಳೆತನ ಕಣಮ್ಮ. ಸ್ವಲ್ಪ ದಿನಗಳಲ್ಲೇ ಹೋಗೋ ನನ್ನ ಪ್ರಾಣಕ್ಕೋಸ್ಕರ ಅವಳು ತನ್ನ ಜೀವನನೇ ಪಣಕ್ಕಿಟ್ಟಿದ್ದಾಳೆ. ಜೊತೆ ಇರ್ಬೇಕಾಗಿರೋ ಗಂಡನ್ ಜೊತೆಯಲ್ಲೂ ದೂರ ಆಗೋದಕ್ಕೂ ಹಿಂಜರಿಲಿಲ್ಲ. ಎಲ್ಲದಕ್ಕೂ ಮೀರಿ ಈ ದಿನ ಅವಳು ನನ್ನ ಮಗನ್ನ ಕಾಪಾಡಿ ನನಗೆ ಪುತ್ರ ಭಿಕ್ಷೆ ನೀಡಿದ್ದಾಳೆ. ಪ್ರತಿ ಕ್ಷಣ ನನ್ನ ಮಕ್ಕಳನ್ನ ನನ್ನ ಒಂದು ಮಾಡೋದಿಕ್ಕೆ ಅವಳು ಒಂದು ಮೇಣದ ಬತ್ತಿ ತರ ಕರಗ ಹೋಗ್ತಾ ನಮ್ಮನ್ನ ಉಳಿಸ್ತಾ ಇದ್ದಾಳಮ್ಮ. ಅವಳನ್ನ ನೋಡ್ತಾ ಇದ್ರೆ ನಾನು ಈ ಕ್ಷಣದಲ್ಲೇ ಸತ್ತು ಹೋದ್ರೂ ಪರವಾಗಿಲ್ಲ ಅನಿಸ್ತಾ ಇದೆಯಮ್ಮ. ಶ್ರೀನಿವಾಸ ಅಣ್ಣಯ್ಯ, ನೀವ್ ಈ ತರ ಎಲ್ಲ ಮಾತಾಡ್ಬೇಡಿ. ಅವರು ಇರೋ ಮಾತನ್ನೇ ಹೇಳಿದಾರಮ್ಮ. ಪದ್ಮಾವತಿ ಮಾತ್ರ ಅಲ್ಲಮ್ಮ, ಅನು ಕೂಡ ಅಷ್ಟೇ. ಆ ಇಬ್ರು ಅಕ್ಕ ತಂಗಿರು ನಮ್ಮ ಮನೆ ಮಹಾಲಕ್ಷ್ಮಿಯರು. ಅನು ಈ ಮನೆ ಸೊಸೆ, ಅವಳಿಗೆ ಅವಮಾನ ಮಾಡಿದ್ರೆ ಹೋಗೋದು ನಮ್ಮ ಮರ್ಯಾದೆನೆ. ದಯವಿಟ್ಟು ಇನ್ಯಾವತ್ತೂ ಅವಳಿಗೆ ನೋವಾಗೋ ಹಾಗೆ ಮಾತಾಡ್ಬೇಡಿ. ಇಲ್ಲಿ ನೋಡಿ, ಅವಳ ಮಕ್ಕ ಆದ್ರೂ ನನ್ನ ಯಾವಾಗ್ಲೂ ತಾಯಿ ತರ ನೋಡ್ಕೋತಾಳೆ. ತಾಯ್ತನ ಏನು ಅಂತ ಗೊತ್ತಿರೋ ನಮ್ಮ ಅಕ್ಕನ್ಗೆ ಎಲ್ಲ ರೀತಿಯಲ್ಲೂ ತಾಯಿ ಆಗೋ ಅರ್ಹತೆ ಇದೆ. ನಿಮ್ ಒಳ್ಳೆ ಮನ್ಸಿಂದ ಅವ್ರಿಗೂನು ಕುಂಕುಮ ಇಡಿ. ಖಂಡಿತ ನಮ್ಮ ಪದ್ಮಾ. ಏನಿದೆಲ್ಲ ಅಕ್ಕ, ನೀನೇನು ಮಾತಾಡ್ಬೇಡ, ನೀವು ಕುಂಕುಮ ಇಡಿ. ಅಮ್ಮ ಅನು, ನೀವು ಕೂಡ ನಾಳೆ ನಾಮಕರಣಕ್ಕೆ ಖಂಡಿತ ಬರಬೇಕು. ಹೋಗ್ ಬರ್ತೀವಿ. ಅಕ್ಕ ನೀನ್ ಬಾ. ಅವಳಿಗೆ ಮಕ್ಕಳು ಹುಟ್ಟಲ್ಲ ಅನ್ನೋ ಸತ್ಯನ ಈ ಅನು ಎಷ್ಟು ದಿನ ಮುಚ್ಚಿಡ್ತಾಳೋ ನಾನು ನೋಡ್ತೀನಿ.
ಏನು ಕಾಲ್ ಮಾಡ್ತಿದ್ರೆ ಪಿಕ್ ಮಾಡ್ತಿಲ್ಲ? ನೀನ್ ಹೀಗೆ ಪದೇ ಪದೇ ಫೋನ್ ಮಾಡಿದ್ರೆ ಹೇಗೆ ಅಕ್ಕ? ನಿನ್ ಬಗ್ಗೆ ನಮ್ ಪ್ಲಾನ್ ಬಗ್ಗೆ ಮನೇಲಿ ಯಾರಿಗೆ ಗೊತ್ತಾದ್ರು? ಮಾಡಿದ ಪ್ಲಾನ್ ಎಲ್ಲ ಹಾಳಾಗುತ್ತೆ. ಟೈಮ್ ನೋಡ್ಕೊಂಡು ನಾನೇ ಮಾಡ್ತಿದ್ನಲ್ಲ. ಮಾಡ್ತೀನಿ, ಮಾಡ್ ತೋರಿಸ್ತೀನಿ ಅಂತ ಹೇಳ್ತಿದ್ಯಾ ಹೊರತು ಇಲ್ಲಿವರೆಗೂ ನೀನ್ ಮಾಡಿರೋದು ಏನೂ ಇಲ್ಲ. ಸಿಕ್ಕಿರೋ ಪ್ರತಿ ಅವಕಾಶನೂ ಹಾಳು ಮಾಡ್ಕೋತಾ ಇದೀಯ. ಕೈಯಲ್ಲಾಗದೇ ಇದ್ರೆ ಬಿಟ್ಬಿಡು. ನಾನೇನಾದರೂ ಎಂಟ್ರಿ ಆದೆ ಅಂದ್ರೆ ಆ ಮನೆನ ಸ್ಮಶಾನ ಮಾಡಿಬಿಡ್ತೀನಿ. ಆತರ ಪಡಬೇಡ ಅಕ್ಕ. ನಾನೇನೇ ಮಾಡಿದ್ರು ಕೊನೆಗೆ ಯಾವುದೋ ಒಂದು ರೀತಿಲಿ ಅಡ್ಡ ಬಂದು ಪದ್ಮಾವತಿ ಮಾಡಿರೋ ಪ್ಲಾನ್ ಎಲ್ಲ ಹಾಳು ಮಾಡ್ತಿದ್ದಾಳೆ. ಮೊದಲು ಅವಳಿಗೊಂದು ಗತಿ ಕಾಣಿಸಿ, ಆಮೇಲೆ ನಾವು ಅನ್ಕೊಂಡಿದ್ದ ಕೆಲಸ ಮಾಡ್ತೀನಿ, ಸರಿನಾ? ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ, ಆದ್ರೆ ಅವ್ರ ಮನೆಯವ್ರ ಸಾವಿನ ಸುದ್ದಿ ನನ್ ಕಿವಿಗ್ ಬೀಳ್ಬೇಕು. ಸಾವಿನ ಸುದ್ದಿ ತಾನೆ? ಇನ್ ಸ್ವಲ್ಪ ಹೊತ್ತಲ್ಲಿ ನಾನೇ ಕೊಡ್ತೀನಿ. ಕಾಯ್ತಾ ಇರ್ತೀನಿ. ಟೈಮಕ್ ಸರಿಯಾಗಿ ಸಿಕ್ಕಿದಾನೆ. ಸೀದಾ ಇವನನ್ನ ಮೇಲೆ ಕಳಿಸಿ ಅಪ್ಪನ ಕಂಡ್ರೆ ಆಗ್ದಿರೋ ವಿಕ್ಕಿನೇ ಸಾಯಿಸಿದಾನೆ ಅಂತ ಸುದ್ದಿ ಹಬ್ಬಿಸಿ ಇಡೀ ಮನೆಯಲ್ಲೇ ಸುನಾಮಿ ಸೃಷ್ಟಿ ಮಾಡ್ತೀನಿ. ಬೈಕಲ್ ಯಾಕೆ ಹೋಗ್ತಾ ಇದ್ದಾಳೆ? ಅಲ್ಲ, ಇವನು ಹೇಗೆ ದಿವ್ಯನ್ ಭೇಟಿ ಆದ? ಯಾಕೆ ಪಾವ ಎಲ್ಲಿ ನಿಲ್ಸಿದ್ರಿ? ನನ್ಗೆ ಅರ್ಜೆಂಟ್ ಕೆಲಸ ಇದೆ, ಮನೆ ಹತ್ರನೇ ಅಲ್ವಾ, ನೀನ್ ಹೋಗಿರು. ಓಕೆ. ಸಾರಿ ದಿವ್ಯ, ನಿನ್ನ ನಡೆಸ್ತಿರೋದಕ್ಕೆ ನನ್ ಮನಸ್ಸಿಗೂ ಕಷ್ಟ ಆಗ್ತಿದೆ. ಪರವಾಗಿಲ್ಲ ಭಾವ. ಹಾ, ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನಂಗೆ ಹೇಳು, ನಾನೇ ನಿನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ. ಸರಿ ಭಾವ, ಬಾಯ್. ಬಾಯ್. ದಿವ್ಯ ನಿಂತ್ಕೋ. ಏನು? ನೀನು ಅವನ್ ಬೈಕ್ ಮೇಲೆ ಯಾಕೆ ಬಂದೆ? ಅವನ್ ನಿನ್ಗೆ ಎಲ್ಲಿ ಸಿಕ್ತ, ಯಾಕೆ ಸಿಕ್ತ? ಅಲ್ಲ, ನೀನು ಅವನ್ ಬೈಕಲ್ಲಿ ಬರೋ ಅಂತ ಅಗತ್ಯ ಏನಿತ್ತು? ಅಲ್ಲ, ನಿನಗ್ ಬೇಕು ಅಂದಿದ್ರೆ ಮನೇಲಿರೋ ಕಾರ್ ಉಪಯೋಗಿಸ್ಬೋದಲ್ಲ. ಸಾಕ್, ನಿಲ್ಲಿಸ್ತೀಯ? ನಂಗೆ ಇಷ್ಟ ಬಂದಾಗ ನಾನು ಇರ್ತೀನಿ, ಕೇಳಕ್ ನೀನು ಯಾರು? ನಾನು ಎಲ್ಲಾದರೂ ಹೋಗ್ತೀನಿ, ನಿನಗೇನು? ಅದು ಹಾಗಲ್ಲ ದಿವ್ಯ. ಮತ್ತಿನ್ ಹೇಗೆ? ಹಾಂ, ನಮ್ಮ ಡ್ಯಾಡಿ ನಿನ್ನ ಮಾತು ಕೇಳ್ತಿದ್ದಾರೆ ಅಂತ ನಾನು ನಿನ್ನ ಮಾತು ಕೇಳಬೇಕಾ? ಅಷ್ಟು ಸೀನ್ ಇಲ್ಲ, ನಿನ್ನ ಲಿಮಿಟ್ಸಲ್ಲಿ ನೀನಿರು, ಆಯ್ತಾ? ದಿವ್ಯ, ನಾನೇನೇ ಹೇಳಿದ್ರು ಏನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೇನೆ. ಈಗಲೂ ನೀನು ಒಳ್ಳೇದು ಬಯಸೇ ಹೇಳ್ತಾ ಇದ್ದೀನಿ. ಇನ್ಮೇಲೆ ಅವನ ಜೊತೆ ಓಡಾಡ್ಬೇಡ, ಸಾಧ್ಯವಾದ್ರೆ ಮಾತು ಸಹ ಆಡ್ಬೇಡ. ನಾನೇನೋ ನಿಮ್ ಮನೆ ಕೆಲ್ಸದೋಳ್ ತರ ನನಗ್ ಯಾಕೆ ಆರ್ಡರ್ ಮಾಡ್ತಿದ್ಯಾ? ಆದ್ರೂ ಆ ಮನೇಲಿ ನಿಮ್ ಎಲ್ರಿಗಿಂತ ಅವರೇ ಎಷ್ಟೋ ಒಳ್ಳೆಯವರು. ನಿಮ್ ಹಾಗೆ ಮನ್ಸಲ್ ಒಂದು ಆಚೆ ಒಂದು ಮಾತಾಡಲ್ಲ, ಅಷ್ಟಕ್ಕೂ ಅವರು ನನ್ಗೆ ಭಾವ ಆಗ್ತಾರೆ. ನನಗ್ ಒಳ್ಳೇದ್ ಬಯಸೋರ್ ಜೊತೆ ನಾನ್ ಓಡಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ನಿನಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ ದಿವ್ಯ? ಅರ್ಥ ಆಗ್ಬೇಕಾಗಿರೋದು ನನಗಲ್ಲ, ನಿನಗೆ. ನನ್ನ ವಿಷಯದಲ್ಲಿ ತಲೆ ಹಾಕೋ ಅವಶ್ಯಕತೆ ನಿನಗಿಲ್ಲ. ಏನೋ ನಮ್ಮ ಡ್ಯಾಡಿಗೋಸ್ಕರ ನಿಮ್ಮ ಮನೇಲಿ ಇರಬೇಕಾಗಿ ಬಂದಿದೆ. ಅಂದ ಮಾತ್ರಕ್ಕೆ ನೀನೇನು ಹೇಳಿದ್ರು ಕೇಳ್ತೀನಿ ಅನ್ಕೋಬೇಡ. ಇನ್ ಯಾವತ್ತೂ ನಾನು ತಪ್ಪು ಮಾಡಿರೋ ಹಾಗೆ ನನ್ನ ಎದುರು ನಿಂತು ಮಾತಾಡಬೇಡ. ದಿವ್ಯ, ಆ ನೀಚನ್ ಬಗ್ಗೆ ಸತ್ಯ ಗೊತ್ತಿಲ್ಲದೆ ದಿವ್ಯ ಅವನ ಒಳ್ಳೆಯವನು ಅನ್ಕೊಳ್ತಿದ್ದಾಳೆ. ಹೇಗಾದ್ರೂ ಸರಿ, ಅವನಿಂದ ದಿವ್ಯನ ಕಾಪಾಡಬೇಕು. ಶ್ರೀನಿವಾಸ, ನೀನೇ ಕಾಪಾಡಬೇಕಪ್ಪ.
ಯಾರಪ್ಪ? ಹೇಳಪ್ಪ, ಕಟ್ಟಿರೋ ಹೂ ಬೇಕಾ ಬಿಡಿ ಹೂ ಬೇಕಾ? ದಳ ಬೇಕು. ಅಯ್ಯೋ, ದಳ ಅಲ್ಲಪ್ಪ, ಮೊಳದ ಲೆಕ್ಕದಲ್ಲಿ ಕೊಡೋದು. ಮೊಳನ? ಕಟ್ಟಿರೋ ಮಲ್ಲಿಗೆ ಹೂನ ಮೊಳದ ಲೆಕ್ಕದಲ್ಲೇ ಕೊಡೋದು. ಎಷ್ಟು ಬೇಕು ನಿನ್ಗೀಗ, ಒಂದಾ ಎರಡ? ಅದು ಅಯ್ಯೋ ರಾಮ, ಯಾಕೆ ನಾಚ್ಕೋತಿದ್ಯಪ್ಪ? ಎಷ್ಟು ಬೇಕು ಅಂತ ಹೇಳು. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಹ್ಮ್, ಹೌದು. ನಿನ್ ಹೆಂಡ್ತಿಗ? ಹೌದು. ಮತ್ತಿನ್ನೇನು? ಒಂದ್ 10 ಮೊಳನಾದ್ರೂ ತಗೋಬೇಕು. ತಲೆ ತುಂಬಾ ಹೂ ಮುಡ್ಕೊಂಡ್ರೆ ಸಾಕ್ಷಾತ್ ಲಕ್ಷ್ಮಿ ತರ ಕಾಣಿಸ್ತಾಳೆ. ಈಗ ಹೇಳ್ಕೊಡ್ಲ? ಒಂದ್ ನಿಮಿಷ, ಒಂದ್ ನಿಮಿಷ. ಇಷ್ಟಕ್ಕೆ ಇಷ್ಟೊಂದ್ ಹೆದರ್ಕೋತಿದ್ಯ? ನಿನ್ ಹೆಂಡ್ತಿ ಅದ್ ಹೇಗಿದ್ದಾಳೋ ಏನೋ. ಸಾರು, ಮಲ್ಲಿಗೆ ಹೂ ತಗೊಂಡ್ರ? ಅದನ್ ಹೇಳೋಣ ಅಂತಾನೆ ಕಾಲ್ ಮಾಡಿದೆ. ಅದ್ಯಾಕೆ? ಬೆಳಗ್ಗೆ ನಾನು ಅದೇ ಕೆಲ್ಸವಾಗಿ ಹೇಳಿದ್ನಲ್ಲ. ನಿಮ್ಗಿರೋ ಪ್ರಾಬ್ಲಮ್ಮೇ ಇದು ಸಾರು. ಅಗತ್ಯ ಇರೋದನ್ನ ನೆನ್ಪಿಟ್ಕೊಳ್ದೆ ಕೆಲ್ಸಕ್ ಬಾರ್ದಿರೋದೆಲ್ಲಾನು ಮಾಡ್ತಾ ಇರ್ತೀರ. ಶಟಪ್ ಪದ್ಮಾವತಿ, ನಾನೇನು ಮರ್ತು ಹೋಗಿಲ್ಲ. ಈಗ ನಾನು ಮಲ್ಲಿಗೆ ಹೂವ ತಗೊಳ್ಳೋದಕ್ಕೆ ಬಂದಿದ್ದೀನಿ. ಮತ್ತ್ಯಾಕ್ ಫೋನ್ ಮಾಡಿದ್ರಿ? ಬೇಗ ತಗೊಂಡ್ ಬರ್ಬೋದಲ್ವಾ? ಆದ್ರೆ ಇಲ್ಲಿ ಹೂ ಮಾರೋ ಆಂಟಿ ಎಷ್ಟು ಮೊಳ ಬೇಕು ಅಂತ ಕೇಳ್ತಿದ್ದಾರೆ. ಶ್ರೀನಿವಾಸ, ನನ್ಗೆ ಯಾವ್ದಪ್ಪ ಇದು ಹೊಸ ಟಾರ್ಚರು? ಎಷ್ಟು ಮೊಳ ಸಾರು? ಎಷ್ಟು ಮೊಳ ಇದೆಯೋ ಅಷ್ಟು ಮೊಳ ಹೂವು ತಗೊಂಡ್ ಬಂದ್ಬಿಡಿ. ಪದ್ಮಾವತಿ, ಸರಿಯಾಗಿ ಹೇಳು. ಸಾರು, ಸರಿ, ಒಂದ್ ಕೆಲಸ ಮಾಡಿ, ಆ ಅಂಗಡಿಯವ್ರಿಗೆ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಒಂದ್ ಸೆಕೆಂಡ್, ಅವಳು ಲೈನ್ ಅಲ್ಲಿ ಇದ್ದಾಳೆ, ನೀವು ಮಾತಾಡಿ. ಏನಪ್ಪ, ಸ್ಪೀಕರ್ ಹಾಕಪ್ಪ. ಹಲೋ ಆಂಟಿ, ಒಳ್ಳೆ ಗಂಡ ಸಿಕ್ಕಿದ ನಮ್ಮ ನಿಂಗೆ. ಮಲ್ಲಿಗೆ ಹೂ ತಗೊಳ್ಳೋದಕ್ಕೆ ಖುಷಿಯಾಗಿ ಬರೋರ್ನ ನೋಡಿದೀನಿ ಹೊರತು ಹೀಗ್ ನಾಚ್ಕೊಳ್ಳೋ ಗಂಡನ್ನ ನಿಮ್ಮವ್ರನ್ನೇ ನೋಡ್ತಿರೋದು. ಅವ್ರು ಹಾಗೇನೆ ಆಂಟಿ, ಯಾವ್ದ್ರಲ್ಲಿ ಮುಂದೆ ಇರ್ಬೇಕು ಅಲ್ಲಿರ್ದೆ ಬೇಡ್ದಿರೋ ವಿಚಾರದಲ್ಲಿ ಮುಂದೆ ಇರ್ತಾರೆ ಅಲ್ವಾ? ಇವ್ರ ಮುಖ ನೋಡಿದ್ರೇನೆ ಅರ್ಥ ಆಗುತ್ತೆ. ಮುತ್ತು ಪೆಟ್ಟು ಮಾತನಾಡು ಅರಗಿಣಿ. ನೀನ್ ಏನಾದ್ರೂ ಹೇಳುವನು, ನೀನ್ ಆ ಮಾತಂದಿದ್ದು ತಪ್ಪು. ತಪ್ಪೇ ಇರ್ಬೋದು, ನಂಗ್ ಬೇರೆ ದಾರಿ ಇಲ್ಲ. ಇದೇನಾ ನಿನ್ ನಿರ್ಧಾರ? ನನ್ ಕೊನೆ ಆಸೆನೂ ಇದೇ ರೀ. ಅಕ್ಕ. ಲೋ ಆರ್ಯ, ನಿನ್ ಜೊತೆ ಮಾತಾಡ್ಬೇಕು, ಒಂದ್ ನಿಮಿಷ ಬಾಯಿ ಕಡೆ. ಲೋ ಅಕ್ಕ, ನಾನು ನಿನ್ ಹತ್ರ ಮಾತಾಡ್ಬೇಕು, ಕುತ್ಕೋ. ನೀನ್ ಬಾರೋ ಹೇಳ್ತೀನಿ. ಲೋ ಏನೋ, ಇತ್ತೋ ಮಲ್ಲಿಗೆ ಹೂವ ಇದನ್ ತಗೊಂಡ್ ಹೋಗಿ ಅನೂಪ್ ಕೊಡು, ತಗೋ. ಈ ಹಲ್ವ ತಗೊಂಡ್ ಹೋಗಿ ಭಾವನ್ಗೆ ತಿನ್ಸು, ಆಮೇಲೆ ನೋಡು ನೀನ್ ಸರಿಗಿಟ್ಕೊಂಡೇ ಸುತ್ತಾರೆ. ಹ್ಮ್, ಏನಕ್ ಪದ್ಮ ಇದು? ಏನಕ್ಕೆ ಅಂದ್ರೆ ಏನೋ, ಈ ಮಲ್ಲಿಗೆ ಹೂಗೆ ತುಂಬಾ ಪವರ್ ಇದೆಯೋ. ಈ ಮಲ್ಲಿಗೆ ಹೂ ಇದ್ರೆ ನಿಮ್ಮ ಧ್ಯೇಯ ಮನಸ್ತಾಪಗಳೆಲ್ಲ ಕರ್ಗೋಗುತ್ತೆ. ಹೌದಕ್ಕ, ಈ ಹಲ್ವಾಗೆ ಅಂತ ಶಕ್ತಿ ಇದೆ. ನಂಬಿಕೆ ಬರ್ಲಿಲ್ಲ ಅಂದ್ರೆ ಒಂದ್ಸಲ ಇದನ್ನ ಭಾವನ್ಗೆ ತಿನ್ಸ್ ನೋಡು, ನಿನ್ಗೆ ಗೊತ್ತಾಗುತ್ತೆ. ಹಾಗಲ್ಲ ಪದ್ಮ, ನನ್ ಮಾತ್ ಕೇಳೋ. ಲೇ, ನೀನೇನು ಮಾತಾಡ್ಬೇಡ, ಮೊದ್ಲು ಇದನ್ನ ತಗೊಂಡ್ ಹೋಗಿ ಅನು ಕೊಡು. ಅದ್ ಹಾಗಲ್ಲ ವಿಕಿ. ಆರ್ಯ, ನೀವಿಬ್ರು ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿ ಜೊತೆಲಿರ್ಬೇಕಣೋ,
ಅದೇ ನಮ್ಮ ಆಸೆ. ನೀವಿಬ್ರು ಒಬ್ಬರಿಗೋಸ್ಕರ ಒಬ್ರು ಹುಟ್ಟಿದ್ದೀರಾ. ನಿಮ್ಮ ಮಧ್ಯೆ ಪ್ರೀತಿ ಬಿಟ್ಟು ಇನ್ಯಾವ ಜಗಳಕ್ಕೂ ಎಂಟ್ರಿ ಇರಬಾರ್ದು. ನೀವು ಅನ್ಯೋನ್ಯವಾಗಿರ್ಬೇಕು. ಏನು ಸರಿನಾ? ಬೇಗ ಭಾವನಿಗೆ ಹತ್ರ ಆಗ್ಬಿಡು. ಆರ್ಯ ತಗೋ ತಗೋ. ಲೋ ವಿಕ್ಕಿ ಹೋಗು. ಅದ ಹಾಗಲ್ಲ. ಹೋಗು. ಹಾಗಲ್ಲ ವಿಕ್ಕಿ. ಇವಾಗ ಅವರಿಬ್ರು ಒಂದಾಗೋಗ್ತಾರೆ. ನಾವ್ಯಾಕಿಲ್ಲಿ ಬನ್ನಿ ಹೋಗೋಣ. ಹಾಯಾಗಿದೆ ಎದೆಯೊಳಗೆ ನಂದಿದೆ. ಮೊದ್ಲು ನಿನ್ ಜಡೆನ ಸರಿಯಾಗಿ ಇಟ್ಕೊ. ಏನ್ ಸಾರು, ಹಲ್ವಾ ನೆನ್ಪಾಗ್ತಿದ್ಯಾ? ಈ ಸಲ ಬೆಸ್ಟ್ ಬಿಸಿನೆಸ್ ಮನ್ ಅವಾರ್ಡ್ಗೋಸ್ಕರ ಪೇಪರಲ್ಲಿ ಆಡ್ ಬಂದಿದೆ. ನಮ್ ವಿಕ್ಕಿ ಹೆಸರನ್ನು ಕಳಿಸೋಣ ಅಂತ ಅಪ್ಲಿಕೇಶನ್ ತಗೊಂಡ್ ಬಂದಿದ್ದೀನಿ. ಇದ್ರ ಮೇಲೆ ವಿಕ್ಕಿ ಕೈಯಲ್ಲಿ ಸೈನ್ ಮಾಡಿಸ್ಬಿಟ್ರೆ ಅಪ್ಲೈ ಮಾಡಬಹುದು. ತುಂಬಾ ಒಳ್ಳೆ ಕೆಲಸ ಮಾಡ್ದಣ್ಣ. ನೀನ್ ಮಾಡಿರೋ ಈ ಕೆಲ್ಸಕ್ಕೆ ವಿಕ್ಕಿ ಕೂಡ ಸಂತೋಷ ಆಗಿ ನಿನ್ ಮೇಲಿರೋ ಬ್ಯಾಡ್ ಒಪಿನಿಯನ್ ಬದಲಾಯಿಸ್ಕೊಂತಾನೆ. ಮತ್ತೆ ತಡ ಹೋಗಿ ಸೈನ್ ಹಾಕ್ಸು. ನಾನ್ ಬೇಡ ಕಣು, ನೀನೇ ಹೋಗಿ ಸೈನ್ ಮಾಡಿಸು. ಅದೇನಣ್ಣ ಹಾಗೆ ಹೇಳ್ತೀಯಾ? ಹಾಗಲ್ಲ ನಾರಾಯಣ, ನಾನು ನೋಡೋಕೆ ಇಷ್ಟಪಡದೇ ಇರೋನು ನಾನು ತಗೊಂಡು ಬಂದಿರೋ ಅಪ್ಲಿಕೇಶನ್ನಲ್ಲಿ ಸೈನ್ ಹೇಗೆ ಮಾಡ್ತಾನೆ ಹೇಳು. ನನ್ನ ಮೇಲಿನ ಕೋಪಕ್ಕೆ ಆ ಅವಾರ್ಡನ್ನು ಬಿಟ್ಬಿಡೋದಕ್ಕೆ ರೆಡಿ ಇರ್ತಾನೆ ಅವನು. ಅದು ನನಗಿಷ್ಟ ಇಲ್ಲ ನಾರಾಯಣ. ನಮ್ಮ ವಿಕ್ಕಿಗೆ ಒಳ್ಳೆ ವ್ಯಕ್ತಿತ್ವ ಇದೆ, ಒಳ್ಳೆ ನಾಯಕತ್ವದ ಲಕ್ಷಣ ಇದೆ, ಒಂದೇ ಕೈಯಲ್ಲಿ ಬಿಸ್ನೆಸ್ ನ ನಡೆಸುವಂತಹ ಕೆಪಾಸಿಟಿನೂ ಇದೆ. ಇಷ್ಟು ಒಳ್ಳೆ ಲಕ್ಷಣ ಇರೋ ನಮ್ ವಿಕ್ಕಿ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗಿ ಸೆಲೆಕ್ಟ್ ಆಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ನಿಜ ಆಗ್ಬೇಕು ಅಂದ್ರೆ ನಾನ್ ದೂರ ಇರೋದೇ ಒಳ್ಳೇದು ನಾರಾಯಣ. ನನ್ ಮಾತಿನ ಕೇಳಿ ನೀನೇ ವಿಕ್ಕಿ ಹತ್ರ ಸೈನ್ ಮಾಡಿಸು ನಾರಾಯಣ. ನಿನ್ನನ್ನು ದ್ವೇಷ ಮಾಡಿದ್ರು ಪರವಾಗಿಲ್ಲ, ನಿನ್ನ ಮಕ್ಕಳು ಮಾತ್ರ ತುಂಬ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾ ಇದೀಯ. ನಿಂದೆಷ್ಟು ಒಳ್ಳೆ ಮನಸ್ಸಣ್ಣ. ನಾನೊಬ್ಬನೇ ಅಲ್ಲ ನಾರಾಯಣ, ಯಾವ ತಂದೆಯಾದರೂ ಹಾಗೆ ಆಸೆ ಪಡೋದು. ಹೀಗಾದರೂ ನಾನು ಮಾಡಿರೋ ತಪ್ಪುಗಳನ್ನ ಮೇಲಿರೋ ನನ್ನ ಲಲಿತ ಕ್ಷಮಿಸಿದ್ರೆ ಸಾಕು. ನೋಡು ಇದನ್ನು ತಗೋ, ನೀನ್ ಹೋಗಿ ವಿಕ್ಕಿ ಕೈಲಿ ಸೈನ್ ಮಾಡಿಸು. ನಾನು ಸೈನ್ ಹಾಕಿಸ್ತೀನಿ, ನೀನ್ ಕೂಡ ನನ್ನ ಜೊತೆ ಬಾ. ನಾನಾ? ಏನು ಆಗಲ್ಲಣ್ಣ, ಎಲ್ಲ ನಾನು ನೋಡ್ಕೊತೀನಲ್ಲ, ನೀನ್ ಬಾ. ಬಾ ಅಣ್ಣ. ವಿಕ್ಕಿ, ಈ ವರ್ಷದ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್ಗೋಸ್ಕರ ಅಪ್ಲಿಕೇಶನ್ ತಗೊಂಡ್ಬಂದಿದ್ದೀನಿ, ನೀನ್ ಸೈನ್ ಹಾಕಿದ್ರೆ ಸಬ್ಮಿಟ್ ಮಾಡ್ತೀನಿ. ಹೌದಾ? ಆದ್ರೆ ಅದ್ರ ಬಗ್ಗೆ ನಿಮ್ಗಷ್ಟು ಗೊತ್ತಿಲ್ಲ ಅಲ್ವಾ? ಮತ್ತೆ ನೀವ್ ಹೇಗ್ ತಗೊಂಡ್ಬಂದ್ರಿ? ಅದೇನಂದ್ರೆ ಅದು ಅದು ಅಂದ್ರೆ ಮಾವನೇ ಇದನ್ನ ತರಿಸಿದ್ದು ಅಂತ ಆಯ್ತು. ಏನಾರು ಹಾಗ್ ನಿಂತಿದ್ಯಲ್ಲ ಹೇಳು.
ಅಯ್ಯ ನಿನ್ ಮಕ್ಕ ಉಪ್ಪಾಕ. ಇದೇನ್ ಚಿಕ್ಕಮಾವ, ಇದ್ರ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಬಂದಾಗ ನೀವೇ ತಾನೆ ನನ್ಗೆ ಹೇಳಿ ಅಪ್ಲಿಕೇಶನ್ ತರಿಸ್ತೀನಿ ಅಂದಿದ್ದು? ಅಷ್ಟ್ ಬೇಗ ಮರ್ತ ಹೋದ್ರಾ? ನೆನ್ಪಾಯ್ತು, ಈಗ ನೆನ್ಪಾಯ್ತು.